ರಾಯಚೂರಿನಲ್ಲಿ ವರುಣನ ಅಬ್ಬರಕ್ಕೆ ಇಬ್ಬರು ಬಲಿ. ಚಾಲಕನ ನಿಯಂತ್ರಣ ತಪ್ಪಿ ನಾಲೆಗೆ ಬಿದ್ದ ಕಾರು. ತುಂಗಭದ್ರಾ ಎಡತಂಡೆ ಕಾಲುವೆಗೆ ಉರುಳಿದ ಕಾರು. ಸ್ಥಳದಲ್ಲೇ ಇಬ್ಬರ ದುರ್ಮರಣ ಆಗಿದೆ. ಚಾಲಕ ನಾಪತ್ತೆಯಾಗಿದ್ದಾರೆ. ರಾಯಚೂರಿನ ಮಸ್ಕಿಯ ನಾಲಾ ಬಳಿ ನಡೆದಂತಹ ಘಟನೆ. ಸ್ಥಳಕ್ಕೆ ಮಸ್ಕಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ರಾಯಚೂರಿನಲ್ಲಿ ವರುಣನ ಅಬ್ಬರಕ್ಕೆ ಇಬ್ಬರು ಬಲಿಯಾಗಿದ್ದಾರೆ. ಚಾಲಕನ ನಿಯಂತ್ರಣ ತಪ್ಪಿ ಕಾರು ನಾಲೆಗೆ ಬಿದ್ದಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು. ತುಂಗಭದ್ರಾ ಎಡದಂಡೆ ಕಾಲುವೆಗೆ ಕಾರು ಉರುಳಿದ್ದು ಇಬ್ಬರು ಮೃತಪಟ್ಟಿದ್ದಾರೆ. ಚಾಲಕ ನಾಪತ್ತೆಯಾಗಿದ್ದಾರೆ. ರಾಯಚೂರಿನ ಮಸ್ಕಿಯ ನಾಲಾ ಬಳಿ ನಡೆದಂತ ಘಟನೆ. ಕಾರನ್ನ ಮೇಲಕ್ಕೆತ್ತೋದಕ್ಕೆ ಅಲ್ಲಿ ಯತ್ನ ನಡೀತಾ ಇದೆ. ಟ್ರ್ಯಾಕ್ಟರ್ನ ಮುಖಾಂತರ ಕಾರನ್ನ ಮೇಲಕ್ಕೆತ್ತೋದಕ್ಕೆ ಸ್ಥಳೀಯರು ಪ್ರಯತ್ನಿಸ್ತಾ ಇದ್ದಾರೆ. ಸ್ಥಳದಲ್ಲೇ ಇಬ್ಬರ ದುರ್ಮರಣ ಆಗಿದೆ. ಚಾಲಕ ನಾಪತ್ತೆಯಾಗಿದ್ದು ಹುಡುಕಾಟ ನಡೆದಿದೆ. ರಣ ಮಳೆಗೆ ನಲುಗಿದ ರೇಷ್ಮೆ ನಾಡು ರಾಮನಗರ. ಆರೋಹಳ್ಳಿ ಕೆರೆ ನೀರಿನಿಂದಾಗಿ ಮನೆ ಕಾರು ಮುಳುಗಡೆಯಾಗಿದೆ. ಮನೆಯಿಂದ ಹೊರಗಡೆ ಬರೋದಕ್ಕಾಗದೆ ಜನರು ಪರದಾಡುತ್ತಿದ್ದಾರೆ. ಮಳೆಯಿಂದ ಆರೋಹಳ್ಳಿ ರಸ್ತೆಗಳು ನದಿಯಂತಾಗಿದೆ. 4-5 ಅಡಿ ನೀರಲ್ಲೇ ಜನ ಓಡಾಡ್ತಾ ಇದ್ದಾರೆ. ಜೀವ ಭಯದಲ್ಲಿ ಕಾಲ ಕಳೀತಿದ್ದಾರೆ ಜನ. ಮುಂದೆ ಜೀವನ ಹೇಗಪ್ಪ ಅಂತ ಜನ ಕಣ್ಣೀರು ಹಾಕ್ತಿದ್ದಾರೆ. ಇರೋದಕ್ಕೆ ಜಾಗ ಇಲ್ಲ ಅಂದ್ರೆ ಹೇಗಿರೋದು? ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಮುಂದೆ ಜನರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಮನೆ ಒಳಗಡೆಯೂ ನೀರು, ಮನೆ ಹೊರಗಡೆಯೂ ಸಹ ನೀರು. 4-5 ಅಡಿ ನೀರು ನಿಂತಿದೆ. ಈ ನೀರಲ್ಲಿ ಓಡಾಡೋದು ಹೇಗೆ, ಇರೋದು ಹೇಗೆ, ಇದು ಜನರ ಪ್ರಶ್ನೆ. ಮನೆ ಒಳಗಡೆ ನೀರು ನಿಂತಿದೆ ಅಂತ ಹೊರಗಡೆ ಬಂದು ನಿಲ್ಲಕ್ಕಾಗತ್ತಾ? ಅಲ್ಲೂ ನೀರು ನಿಂತಿದೆ, ಮಳೆ ಬರ್ತಾ ಇದೆ. ನಿನ್ನೆ ದಿವಸ ರಾಮನಗರ ಜಿಲ್ಲೆಯಲ್ಲಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಜಿಲ್ಲೆಯ ಜನರ ಜೀವನ ಅಸ್ತವ್ಯಸ್ತವಾಗಿರ್ತಕ್ಕಂಥದ್ದು. ಈ ಒಂದು ರಾಮನಗರ ಜಿಲ್ಲೆಯ ಹಾರೋಹಳ್ಳಿಯಲ್ಲೂ ಕೂಡ ಏನು ಇಲ್ಲಿರ್ತಕ್ಕಂತಹ ಒಂದು ದೊಡ್ಡ ಕೆರೆ ಓವರ್ಫ್ಲೋ ಆಗಿರೋ ಕಾರಣದಿಂದಾಗಿ ಇಲ್ಲಿನ ಗ್ರಾಮಗಳಿಗೆ ನೀರು ನುಗ್ಗಿದೆ. ಸೊ ನಾನು ಕೂಡ ಈ ಒಂದು ಹಾರೋಹಳ್ಳಿಯ ಒಂದು ಬೀದಿಯಲ್ಲಿರ್ತಕ್ಕಂಥದ್ದು. ಸೊ ಇಲ್ಲಿನ ದೃಶ್ಯಾವಳಿಗಳನ್ನ ನೋಡ್ತಾ ಹೋಗ್ಬೋದು. ಸಂಪೂರ್ಣವಾಗಿ ನಿನ್ನೆ ರಾತ್ರಿ ಸುರಿದಂತಹ ಮಳೆಗೆ, ಭೀಕರ ಮಳೆಗೆ ಈ ರೀತಿಯಾದಂತಹ ಒಂದು ಕೆರೆಯ ನೀರು ಇಲ್ಲಿ ಹರಿದು ಬಂದಿರತಕ್ಕಂಥದ್ದು. ಸೊ ಕಣ್ಣಳತೆಯ ಉದ್ದಕ್ಕೂ ಕೂಡ ಇಲ್ಲಿ ನೀರು ತುಂಬಿರ್ತಕ್ಕಂಥದ್ದು. ಈ ಒಂದು ರಸ್ತೆಯು ಕಂಪ್ಲೀಟ್ ಆಗಿ ಜಲಾವೃತ ಆಗಿರ್ತಕ್ಕಂತಹ ದೃಶ್ಯಾವಳಿಗಳು. ಸೊ ಇಲ್ಲಿದ್ದಂತಹ ಏನು ನಿನ್ನೆ ದಿವಸ ಸಂಜೆ ಮನೆ ಮುಂಭಾಗದಲ್ಲಿ ನಿಂತಿರ್ತಕ್ಕಂತಹ ವಾಹನಗಳಾಗಿರ್ಬೋದು, ಬೈಕು, ಕಾರು ಎಲ್ಲವೂ ಕೂಡ ನಿನ್ನೆ ದಿವಸ ಜಲಾವೃತ ಆಗಿತ್ತು. ಸೊ ಇಲ್ಲೂ ಕೂಡ ನೋಡ್ತಾ ಹೋಗ್ಬೋದು, ಸದ್ಯಕ್ಕೆ ಇಲ್ಲಿ ಒಂದು ಇನೋವಾ ಕಾರ್ ಕೂಡ ಇಲ್ಲೇ ಇರತಕ್ಕಂಥದ್ದು. ಸೊ ಈ ಬಾಡಿ ಫುಲ್ಲು ಮುಳುಗಿರೋ ಅಷ್ಟು ಮಟ್ಟಿಗೆ ಈಗಲೂ ಅದೇ ಸ್ಥಿತಿಯಲ್ಲಿ ಈ ಒಂದು ಇನೋವಾ ಕಾರನ್ನು ಕೂಡ ಇಲ್ಲಿ ನೋಡ್ತಾ ಹೋಗ್ಬೋದು. 4 ಚಕ್ರಗಳು ಕಂಪ್ಲೀಟ್ ಆಗಿ ಮುಳುಗಿರತಕ್ಕಂಥದ್ದು, ಹಾಗೆಯೇ ಮುಂದ್ಗಡೆ ಏನು ಮಡ್ಗಾಡಿ ಇದೆ ಅದು ಕಂಪ್ಲೀಟ್ ಆಗಿ ಮುಳುಗಿದೆ. ಅಂದರೆ ಈಗಾಗಲೇ ಏನು ನೀರಿನ ಸೆಳೆತ, ಈ ಒಂದು ನೀರಿನ ಫ್ಲೋ ಕಡಿಮೆ ಆಗಿರೋ ಪ್ರಮಾಣದಿಂದಾಗಿ ಸ್ವಲ್ಪ ಮಟ್ಟಿಗೆ ನೀರು ಇಳಿದಿದೆ. ಆ ಕಾರಣದಿಂದಾಗಿ ಈ ಒಂದು ಹಂತಕ್ಕೆ ಇಲ್ಲಿ ನೀರು ತಲುಪಿರುವಂಥದ್ದು. ಸೊ ಈ ಒಂದು ಕೇವಲ ಈ ವಾಹನಗಳು ಮಾತ್ರ ಅಲ್ಲ, ಇಲ್ಲಿನ ಈ ಮನೆಗಳು ಕೂಡ ನೋಡ್ತಾ ಹೋಗ್ಬೋದು. ಈ ಒಂದು ಬಲ್ಭಾಗದಲ್ಲಿ 2 ಮನೆಗಳ ದೃಶ್ಯಾವಳಿಗಳನ್ನು ಇಲ್ಲಿ ನಾವು ಗಮನಿಸ್ಬೋದು. ಯಾಕಂದರೆ ಸಹ ಈ ಒಂದು ಅರ್ಧ ಮನೆ ಮುಳುಗೋ ಅಷ್ಟು ಮಟ್ಟಿಗೆ ನೀರು ಸದ್ಯದ ಮಟ್ಟಿಗೆ ಇದೆ. ಆದರೆ ಈಗಾಗಲೇ ಏನು ಬೆಳಗ್ಗೆಯಿಂದ ಮಳೆ ಕಡಿಮೆ ಆಗಿರೋ ಪ್ರಮಾಣದಿಂದಾಗಿ ಈ ನೀರಿನ ಸೆಳೆತ, ನೀರಿನ ಹಂತ ಕಡಿಮೆ ಆಗಿದೆ. ಸೊ ಇಲ್ಲಿ ದೃಶ್ಯಾವಳಿಗಳಲ್ಲಿ ನೋಡ್ತಾ ಹೋಗ್ಬೋದು, ಏನು ಕಿಟಕಿಯ ಮೇಲ್ಭಾಗಕ್ಕೂ ಕೂಡ ಈ ಒಂದು ಮಳೆ ಬಂದಿತ್ತು. ಸೊ ಕಂಪ್ಲೀಟಾಗಿ ಈ ಮನೆ ಜಲಾವೃತ ಆಗಿರ್ತಕ್ಕಂಥದ್ದು, ಅರ್ಧ ಮನೆ ಇಲ್ಲಿ ಮುಳುಗಿರ್ತಕ್ಕಂತಹ ದೃಶ್ಯಾವಳಿಗಳು. ಇವೆರಡೂ ಮನೆಗಳು ಕೂಡ ಕಂಪ್ಲೀಟಾಗಿ ಮುಳುಗಿದರೆ ಇನ್ನು ಈ ಮುಂದೆ ಈ ರಸ್ತೆಯ ಮುಂದೆ ಉದ್ದಕ್ಕೂ ಕೂಡ ಸಾಕಷ್ಟು ಮನೆಗಳು ಇದೇ ರೀತಿಯಾಗಿ ಹಾನಿಯಾಗಿರ್ತಕ್ಕಂಥದ್ದು. ಮನೆ ಒಳಗೆ ಇದ್ದಂಥ ವಸ್ತುಗಳು ಎಲ್ಲವೂ ಕೂಡ ಕಂಪ್ಲೀಟಾಗಿ ನೀರು ಪಾಲಾಗಿದೆ. ಸೊ ಅಂದರೆ ಅರ್ಧ ಮನೆ ಮುಳುಗಿದ ಮೇಲೆ ಸಹಜವಾಗಿ ಏನು ಮನೆಯಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳು ಕೂಡ ಕಂಪ್ಲೀಟಾಗಿ ಜಲಾವೃತ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಹೋಗೋದು, ಸೊಂಟದಕ್ಕಿಂತ ಹೆಚ್ಚಾಗಿ ಇಲ್ಲಿ ನೀರು ಬರುತ್ತೆ ಈ ಒಂದು ಹಾದಿಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದರೆ. ಸೊ ಇಲ್ಲಿನ ಮನೆಯಲ್ಲಿ ಮಾಲೀಕರು ಕೂಡ ಇಲ್ಲಿದ್ದಾರೆ. ಸೊ ಇಲ್ಲಿ ವಾಸಿಸ್ತಾ ಇದ್ದವರು, ಅವ್ರನ್ನ ಮಾತನಾಡಿಸ್ತೀನಿ. 12 ಗಂಟೆ ನೈಟಲ್ಲಿ ಮಳೆ ಬಂತು ಸರ್, ನಾವು ತುಂಬ ಬಡವರು. ಆದರೆ ಈ ಥರ ನೀರು ಬಂದಮೇಲೆ ನಾವು ಏನು ವಸ್ತು ಈಚೆಗಡೆ ತಗೊಳಕ್ಕಾಗಲಿಲ್ಲ, ನಮ್ಮ ಮೈ ಮೇಲೆ ಇರೋ ಬಟ್ಟೆಗಳು ತಗೊಳಕ್ಕಾಗಲಿಲ್ಲ. ಆದಷ್ಟು ನಮಗೂ ತುಂಬಾ ಬೇಜಾರಾಯಿತು. ಬಂದಿದ್ದ ರಾತ್ರಿಯಿಂದ ನಾವು ಆ ಕಡೆ ನೀರು ಕಣ್ಣಿಗೆ ನಿದ್ದೆ ಇಲ್ಲ, ಊಟಕ್ಕೂ ನಮಗೆ ತುಂಬಾ ಕಷ್ಟ. ನಮ್ಮ ಮಕ್ಕಳು ಕೂಡ ಇಲ್ಲ,
ಏನೋ ಕೆರೆ ಅಂಗ್ಳ ಅಂತ ಕಟ್ಕೊಂಡ್ವಿ, ಆದರೂ ನಮಗೆ ಯಾವ ಕಡೆನೂ ನಮಗೆ ಸುಖನೇ ಇಲ್ಲ ಸರ್. ನಿಮ್ಮ ಮನೇಲಿ ಬಾಡಿಗೆ ಕಟ್ಟೋಕ್ಕೂ ಆಗಲ್ಲ, ನಮ್ಮ ಗಂಡನೂ ಸರಿಯಿಲ್ಲ, ನಮಗೆ ಮನೇನು ಮಕ್ಕಳೂ ಇಲ್ಲ ಸರ್. ನಮ್ಮನ್ನು ಸಾಕೋಂಥವ್ರು ಕೂಲಿ ಮಾಡ್ತೀವಿ, ಊಟ ತಿಂತೀವಿ, ಈ ಅನಾಹುತಕ್ಕೆ ಯಾರು ಸರ್? ನಮಗೆ ನಮಗೆ ಒಟ್ಟು 12 ನಾವು ನಮ್ಮ ತಾಯಿ ಮಲ್ಕೊಂಡಿದ್ರು. ಅಜ್ಜಿ 90 ವರ್ಷ ಅಜ್ಜಿ, ಅವರು ಮಲಗಿದ್ರು, ಬಂದ್ಬಿಡ್ತು ನೀರು. ಆಗ ಅವ್ರನ್ನ ಕೈ ಹಿಡ್ಕೊಂಡು ಈ ಚೆಕ್ ನಮ್ಮ ಅಮ್ಮಗ ಕರ್ಕೊಂಡು ಬಂದ. ತುಂಬಾ ನೀರು ಒಳಗಡೆ, ಏನು ವಸ್ತು ಒಂದು ಚೂರು ಮುಟ್ಟಕ್ಕಾಗಲ್ಲ, ಭಯ ಆಗೋಯ್ತು ನಮಗೆ. ನೀರು ಸಹನೇ ಬಂದ್ಬಿಡ್ತಲ್ಲ, ಭಯ ಆಯಿತು, ಮುಟ್ಲಿಲ್ಲ ಸಹ ಏನೂ. ಅದ್ರ ಮೇಲೆ ನಂಗೆ ಅವಾಗ ರಾತ್ರಿನೇ ಬಿ ಪಿನು ಜಾಸ್ತಿ ಆಗ್ಬಿಡ್ತು ಭಯಕ್ಕೆ, ಅವಾಗೇನು ಮುಟ್ಟಕ್ಕಾಗಲಿಲ್ಲ. ಸೊ ಇದಿಷ್ಟು ಈ ಒಂದು ರಸ್ತೆಯಲ್ಲಿರ್ತಕ್ಕಂಥ ಮನೆ ಮಾಲೀಕರ ಮಾತು. ಅಂದರೆ ಸಹಜವಾಗಿ ರಾತ್ರಿ ಮಧ್ಯರಾತ್ರಿಯಲ್ಲಿ ನುಗ್ಗಿದ ನೀರಿನ ಪರಿಣಾಮದಿಂದಾಗಿ ಮನೆಯಿಂದ ಹೊರಗೆ ಬರಲೇಬೇಕಾದಂತಹ, ಅಂದರೆ ಉಟ್ಟ ಬಟ್ಟೆಯಲ್ಲಿ ಹೊರಬರಬೇಕಾದಂಥ ಪರಿಸ್ಥಿತಿ ಉಂಟಾಯಿತು. ಸೊ ಎಲ್ಲವೂ ಕೂಡ ನೀರು ಪಾಲಾಗಿರ್ತಕ್ಕಂಥದ್ದು. ಸೊ ಒಂದಿಷ್ಟು ಏನು ನಮಗೆ ಸರ್ಕಾರದಿಂದ ಆಗಿ ಪರಿಹಾರದ ಒಂದಿಷ್ಟು ಆ ಒಂದು ಭರವಸೆಯಲ್ಲಿ ಇರ್ತಕ್ಕಂಥದ್ದು, ಪರಿಹಾರ ನೀಡಿದ್ರೆ ನಾವು ಸ್ವಲ್ಪ ಬದುಕನ್ನು ಕಟ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅನ್ನೋ ಮಾತುಗಳನ್ನ ಹೇಳಿದರು. ಕ್ಯಾಮ್ರಾ ಪರ್ಸನ್ ಅಂಜನ್ ಜೊತೆ ವಿಕ್ರಮ್ ಕುಮಾರ್, ಏಷ್ಯನ್ ನೆಟ್ ಸುವರ್ಣ ನ್ಯೂಸ್, ರಾಮನಗರ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.